ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ, ಅದರಲ್ಲೂ ಆಷಾಢ ಮಾಸದ ಮಹತ್ವವನ್ನು ತಿಳಿಸ್ಕೊಟ್ರಿ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಪುನೀತ್ ಅಂತ ಮೈಸೂರಿಂದ. ಇವರ ಜನ್ಮದಿನಾಂಕ 28ನೇ ತಾರೀಕು 3ನೇ ತಿಂಗಳು 1994 ಬೆಳಗ್ಗೆ 6:25. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪುನೀತ್ ಅವರ ಪ್ರಶ್ನೆ ಒಂದು ಕೆಲಸ ವೃತ್ತಿ ವಿವಾಹ ಎರಡು ಪ್ರಶ್ನೆ. ಜಾತಕ ನೋಡೋಣ. ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಪ್ರಸ್ತುತ ಈಗ ಶನಿ ದಶೆಯಲ್ಲಿ ತಮಗೆ ಶನಿ ಭಕ್ತಿ ನಡೀತಾ ಇದೆ. ನೋಡಿ, ಸೆಪ್ಟೆಂಬರ್ ನಂತರ ಬುಧ ಪ್ರಾರಂಭವಾಗುತ್ತೆ, ತುಂಬ ಚೆನ್ನಾಗಿದೆ. ಅದು ಲಗ್ನದಲ್ಲೇ ಇರ್ತಕ್ಕಂತಹ ಬುಧ ಭದ್ರಯೋಗವನ್ನು ತರ್ತಾನೆ. ಆತ ಮೌಢ್ಯನಾಗಿಲ್ಲ, ರವಿ ಬುಧ ಬುಧಾದಿತ್ಯ ಯೋಗ ತುಂಬ ಚೆನ್ನಾಗಿದೆ. ಸೆಪ್ಟೆಂಬರ್ ನಂತರ ದಿ ಬೆಸ್ಟ್ ಟೈಮ್ ಶುರುವಾಗುತ್ತೆ, ನಿಮಗೆ ಒಳ್ಳೆಯ ಕಾಲ ಶುರು, ಭದ್ರಯೋಗ ಶುರುವಾಗುತ್ತೆ. ಹೀಗಾಗಿ ಭೂಪೋ ಭದ್ರಕ ಯೋಗ್ಯ ಅಂತ ಒಳ್ಳೆ ರಾಜರೇ ಆಗಿಬಿಡ್ತಾರೆ ಅಂತ. ಚೆನ್ನಾಗಿದೆ ಇವರೆ. ಸೆಪ್ಟೆಂಬರ್ ನಂತರ ನಿಮ್ಮ ಬದುಕು ಬದಲಾಗುತ್ತೆ, ವಿವಾಹಕ್ಕೂ ಅನುಕೂಲ ಆಗುತ್ತೆ, ವೃತ್ತಿಗೂ ಬಹಳ ವಿಶೇಷವಾದ ಫಲ ಸಿಗುತ್ತೆ. ಹೀಗಾಗಿ ಚೆನ್ನಾಗಿದೆ. ಹೀಗಾಗಿ ಮುಂದಿನ ಜೀವ ನಿರೀಕ್ಷೆ ಮಾಡಿ ಅಷ್ಟೇ, ನೀವು ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಸುಪ್ರೀತಾ ಅಂತ ಮೈಸೂರಿಂದ. ಇವರ ಜನ್ಮ ದಿನಾಂಕ 10ನೇ ತಾರೀಕು 11ನೇ ತಿಂಗಳು 1997 ರಾತ್ರಿ 7:15. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸುಪ್ರೀತಾ ಅವರ ಪ್ರಶ್ನೆ, ಅದು ವೃತ್ತಿ ವಿವಾಹವೇ ಆಗಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ಲಾಭದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಪ್ರಸ್ತುತ ಬುಧದಶೆಯಲ್ಲಿ ತಮಗೆ ಕೇತು ಭಕ್ತಿ ನಡೀತಾ ಇದೆ. ನೋಡಿ, ನವೆಂಬರ್ವರೆಗೆ ಕೇತುವಿನ ಕಾಲ ನಡೀತಾ ಇದೆ. ಕೇತು ಅಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ, ಹೀಗಾಗಿ ಸ್ವಲ್ಪ ತೊಡಕುಗಳು ಬರುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಗಣಪತಿ ಸನ್ನಿಧಾನ ಹತ್ತಿರದಲ್ಲಿ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಸ್ವಲ್ಪ ಕಬ್ಬಿನ ಹಾಲನ್ನು ಹಾಲಿನಿಂದ ಅಭಿಷೇಕ ಮಾಡಿಸಿ, ಸಿಹಿ ರಸ, ಕಬ್ಬಿನ ರಸ, ಅದರಿಂದ ಅಭಿಷೇಕ ಮಾಡಿಸಿ ನೀವು ಸ್ವಲ್ಪ ತೀರ್ಥ ತಗೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಹೀಗೆ ಒಂದು 9 ವಾರ ಮಾಡಿ, ಅದು ನಿಮಗೆ ಸಹಾಯ ಆಗುತ್ತೆ, ವೃತ್ತಿಗೆ ಅನುಕೂಲ ಆಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ 2025ರಲ್ಲಿ ನಿಮಗೆ ಅವಕಾಶ ಹೆಚ್ಚಾಗಿದೆ, ಆವಾಗ ನಿಮಗೆ ಅನುಕೂಲ ಆಗಿಬಿಡುತ್ತೆ. ಹೀಗಾಗಿ ಗಾಬರಿ ಬೇಡ. ನೀವು ಒಂದು ಕುಜ ಹಾಗೂ ಶುಕ್ರ, ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ, ಇದು ಕುಜಶುಕ್ರರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು, ಅದರಿಂದ ವಿವಾಹಕ್ಕೆ ಅನುಕೂಲ ಆಗುತ್ತೆ. ಈ ಪ್ರಯತ್ನ ಮಾಡಿ, ಒಳ್ಳೆಯದು. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ. ಗೀತಾಂಜಲಿ ಅಂತ ಮಂಗಳೂರಿನಿಂದ. ಇವರ ಜನ್ಮ ದಿನಾಂಕ 19ನೇ ತಾರೀಕು 11ನೇ ತಿಂಗಳು 1996 8:12 ರಾತ್ರಿ. ಈಗ ಫೈನಲ್ MD ಮಾಡ್ತಿದ್ದಾಳೆ, ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಗೀತಾಂಜಲಿಯವರ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಗುತ್ತಾ? MD ಮಾಡ್ತಾ ಇದ್ದಾರೆ ಮುಂದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ತುಂಬ ಚೆನ್ನಾಗಿದ್ದಾನೆ. ಹಂಸಯೋಗ, ಹಂಸೇ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಅಂತ ಇದೆ, ಅಭೀಷ್ಟ ಸಿದ್ಧಿ ಅಂತ. ಅಪೇಕ್ಷೆ ಪಟ್ಟಿದ್ದೆಲ್ಲ ಸಿದ್ಧಿ ಆಗ್ತಾ ಹೋಗುತ್ತೆ, ಆ ಒಂದು ಯೋಗವನ್ನು ಗುರು ತಂದುಕೊಡ್ತಾನೆ ಅಂತ. ತುಂಬ ಚೆನ್ನಾಗಿದೆ, ಒಳ್ಳೆಯ ಲಕ್ಷಣ ಇದು. ನಿಮ್ಮ ಜಾತಕದಲ್ಲಿ ರವಿ, ಲಗ್ನಾಧಿಪತಿ ಬುಧ ಇಬ್ಬರೂ ಕೂಡ ಚೆನ್ನಾಗಿದ್ದಾರೆ. ಷಷ್ಠದಲ್ಲಿ ರವಿಗೆ ಬಲ ಅಲ್ಲಿ. ಪ್ರಸ್ತುತ ಶನಿದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಕಾಲ ನಡೀತಾ ಇದೆ. ಗುರು ತುಂಬ ಚೆನ್ನಾಗಿದ್ದಾರೆ. ನೋಡಿಪ್ಪ, 2026 ಡಿಸೆಂಬರ್ವರೆಗೆ ಕಾಲ ಚೆನ್ನಾಗಿದೆ, ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ನಿಮಗೆ ಈ ಯೋಗ ನಡೆಯುವಾಗ ದೈವಾನುಕೂಲದಿಂದ ಸಹಾಯ ಆಗುತ್ತೆ ಅಂತ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗಲಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.